ಸರ್ಕಾರಿ ಸಂದನ ಸಕ್ಸಸ್ ಜೊತೆಗೆ ನೌಕರರ ಮುಷ್ಕರ ಈಗ ವಾಪಸ್ ಆಗಿದೆ. ಷಡಕ್ಷರಿ ಮತ್ತು ಗುರುಸ್ವಾಮಿ ಮಧ್ಯೆ ಈಗ ಫೈಟ್ ಶುರುವಾಗಿದೆ. ಹಾಗಾಗಿ ಸರ್ಕಾರಿ ಸಂದನ ಸಕ್ಸಸ್, ನೌಕರರ ಮುಷ್ಕರ ವಾಪಸ್. ಷಡಕ್ಷರಿ ಮತ್ತು ಗುರುಸ್ವಾಮಿ ಮಧ್ಯೆ ಈಗ ಫೈಟ್ ಶುರುವಾಗಿದೆ. ಸರ್ಕಾರಿ ನೌಕರರ ಸಂಘದ ನಡುವೆ ಈಗ ಬಣ ಬಡಿದಾಟ ಆರಂಭ ಆಗಿದೆ. ಅಧ್ಯಕ್ಷ ಷಡಕ್ಷರಿ ವಿರುದ್ಧ ಈಗ ಗುರುಸ್ವಾಮಿ ಗ್ಯಾಂಗ್ ಗರಂ ಆಗಿದೆ. ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಈಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಸಂಧಾನ ಸಕ್ಸಸ್ ಆಗಿದೆ, ಆದರೆ ನೌಕರರ ಮುಷ್ಕರ ಇದೆಯಲ್ಲ, ಇದು ಕೂಡ ವಾಪಸ್ ಆಗಿದೆ. ಷಡಕ್ಷರಿ ಮತ್ತು ಈಗ ಗುರುಸ್ವಾಮಿ ಮಧ್ಯೆ ಈಗ ಬಿರುಕು ಉಂಟಾಗಿದೆ. ಸರ್ಕಾರಿ ನೌಕರರ ಸಂಘದ ನಡುವೆ ಈಗ ಬಣ ಬಡಿದಾಟ ಜೋರಾಗಿದೆ. ಅಧ್ಯಕ್ಷ ಷಡಕ್ಷರಿ ವಿರುದ್ಧ ಗುರುಸ್ವಾಮಿ ಗ್ಯಾಂಗ್ ಗರಂ ಆಗಿದೆ. ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಈಗ ಬೇಸರವನ್ನ ಹೊರಹಾಕಿದ್ದಾರೆ. ಈಗಾಗಲೇ ಇವರ ಬೇಡಿಕೆ 40% ಹೆಚ್ಚಳವನ್ನು ಮಾಡಬೇಕು, ವೇತನವನ್ನು ನೀಡಬೇಕು ಅನ್ನೋದು ಇವರ ಬೇಡಿಕೆ ಇತ್ತು. ಆದರೆ ಸರ್ಕಾರ ಈಗ 17% ಹೆಚ್ಚಳವನ್ನು ಮಾಡಿ ಬೀಸೋ ದೊಣ್ಣೆಯಿಂದ ಕೈ ತಪ್ಪಿದೆ. ಹಾಗಾಗಿ ಈ ಒಂದು 17% ಏನು ಜಾರಿಗೆ ಆಗಿದೆಯಲ್ಲ, ಸೊ ಇದನ್ನು ವಿರೋಧಿಸಿ, ಅಂದರೆ ಇದಕ್ಕೆ ನಮಗೆ ತೃಪ್ತಿ ಇಲ್ಲ ಅನ್ನುವಂಥ ವಿಚಾರ ಗುರುಸ್ವಾಮಿ ಅವ್ರದ್ದು. ಹಾಗಾಗಿ ಈಗ ಇಬ್ಬರ ನಡುವೆ, ಷಡಕ್ಷರಿ ಮತ್ತು ಗುರುಸ್ವಾಮಿ ಮಧ್ಯೆ ಈಗ ಫೈಟ್ ಆರಂಭ ಆಗಿದೆ. ಸರ್ಕಾರಿ ನೌಕರರ ಸಂಘದ ನಡುವೆ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ಸರ್ಕಾರಿ ಸಂದನ ಸಕ್ಸಸ್, ನೌಕರರ ಮುಷ್ಕರ ವಾಪಸ್. ಸೊ ಷಡಕ್ಷರಿ ಮತ್ತು ಗುರುಸ್ವಾಮಿ ಮಧ್ಯೆ ಈಗ ಫೈಟ್ ಶುರುವಾಗಿದೆ. ಸರ್ಕಾರಿ ನೌಕರರ ಸಂಘದ ನಡುವೆ ಈಗ ಬಣ ಬಡಿದಾಟ ಆರಂಭ ಆಗಿದೆ. ಅಧ್ಯಕ್ಷ ಷಡಕ್ಷರಿ ವಿರುದ್ಧ ಈಗ ಗುರುಸ್ವಾಮಿ ಗ್ಯಾಂಗ್ ಗರಂ ಆಗಿದೆ. ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಈಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕಳೆದ ನಿನ್ನೆಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು, ಆದರೆ ಅಂತಿಮವಾಗಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಸರ್ಕಾರ ತಲೆಬಾಗಿ 17% ಕೂಡ ಏರಿಕೆ ಮಾಡಿತು. ಆದರೆ ಇದನ್ನು ಈಗ ಗುರುಸ್ವಾಮಿ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಸೊ ನೌಕರರ ಹಿತದೃಷ್ಟಿಯಿಂದ ಷಡಕ್ಷರಿ ನಡೆ ಈಗ ವಿರೋಧಿಸುತ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಬೇಡಿಕೆ ಸರಿಯಾಗಿ ಈಡೇರುವುದಕ್ಕೂ ಮುನ್ನ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಧ್ಯಕ್ಷರ ಆತುರದ ನಿರ್ಧಾರ ಏಕೆ ಅಂತೇಳಿ ಗುರುಸ್ವಾಮಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅವರು ಏನೇ ಹೇಳಲಿ, ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ, ಹೋರಾಟದಲ್ಲಿ ರಾಜಕಾರಣ ಬೇಡ, ಷಡಕ್ಷರಿ ನಡೆ ಸರಿ ಇಲ್ಲ ಅಂತೇಳಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ನೌಕರರ ಹಿತದೃಷ್ಟಿಯಿಂದ ಷಡಕ್ಷರಿ ನಡೆ ಈಗ ವಿರೋಧವನ್ನು ಮಾಡ್ತೀನಿ, ನಮ್ಮ ಬೇಡಿಕೆ ಸರಿಯಾಗಿ ಈಡೇರುವುದಕ್ಕೂ ಮುನ್ನ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಷಡಕ್ಷರಿಯವರು. ಹಾಗಾಗಿ ಅಧ್ಯಕ್ಷರ ಆತುರದ ನಿರ್ಧಾರವನ್ನು ಯಾಕೆ ಮಾಡಿದರು ಅನ್ನುವಂಥ ಪ್ರಶ್ನೆ ಗುರುಸ್ವಾಮಿಯವ್ರದ್ದು. ಹಾಗಾಗಿ ಅವರು ಏನೇ ಹೇಳಲಿ, ನಮ್ಮ ಹೋರಾಟ ಅಂತೂ ಮುಂದುವರಿಯುತ್ತೆ, ಹೋರಾಟದಲ್ಲಿ ರಾಜಕಾರಣ ಮಾಡೋದು ಬೇಡ, ಷಡಕ್ಷರಿ ನಡೆ ಸರಿ ಕಾಣಿಸ್ತಾ ಇಲ್ಲ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಗುರುಸ್ವಾಮಿ ಮನಸ್ಸು ಮಾಡಿದ್ರೆ ಇಡೀ ಸಚಿವಾಲಯ ಬಂದಾಗ್ತದೆ, ಅದರ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ ಅನ್ನುವಂಥ ಮಾತನ್ನು ಅವರೇ ಆಡಿದ್ದಾರೆ, ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ. ನಾನು ಈ ಪದಗಳಿಗೆಲ್ಲ ರಿಯಾಕ್ಷನ್ ಕೊಡೋದಿಲ್ಲ. ಅವರು ಹುಚ್ಚ, ನಾನು ಹುಚ್ಚನೋ, ಇನ್ನೊಬ್ಬ ನೌಕರ ಪರವಾಗಿ ಹೋರಾಟ ಮಾಡಿದ್ರೆ ಹುಚ್ಚ, ನೌಕರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಬುದ್ಧಿವಂತನಾ, ಇದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ನನಗೆ ವೈಯಕ್ತಿಕವಾಗಿ ಷಡಕ್ಷರಿ ಅವ್ರ ಮೇಲೆ ಏನು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಲ್ಲ. ಒಂದು ಸಂಘಟನೆ ಅಧ್ಯಕ್ಷನಾಗಿ ನಾನು ನನ್ನ ಕರ್ತವ್ಯವನ್ನು, ಆಗಿರ್ತಕ್ಕಂಥ ತಪ್ಪುಗಳನ್ನು ನಾನು ಹೇಳಬೇಕಾದ್ದು ನನ್ನ ಧರ್ಮ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ನೀವು ಅವರನ್ನೇ ಕೇಳಬೇಕು ಸರ್, ನಂದೇನು ಇಲ್ಲ, ನಾನು ಆಗಿರ್ತಕ್ಕಂಥ ತಪ್ಪನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ಇವತ್ತು ನಿರ್ಧಾರ NPS ರದ್ದಾಗಬೇಕಾಗಿತ್ತು, OPS ಜಾರಿ ಆಗಬೇಕಾಗಿತ್ತು, ಇದು ಅವರೇ ಹೇಳಿದ್ದು, ನಾವಲ್ಲ. ನಾವು ಆದೇಶವನ್ನು ತಗೊಂಡೇ ನಾವು ಹೋರಾಟವನ್ನು ಹಿಂದಕ್ಕೆ ತಗೊಳ್ಳೋದು ಅಂತ ಇವತ್ತು ಅದನ್ನು ಮಾಡಿಲ್ಲ. ಹಾಗಾಗಿ ನಮಗೆ ನೋವಿದೆ. ನಾವು ಅವ್ರ ಪ್ಲಾಟ್ಫಾರಮ್ಗೆ ಹೋದ್ವಿ, ನಾವು ಎಲ್ಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಿಟ್ಟು ಬದಿಗೊತ್ತಿ ಹೋದ್ವಿ. ಏನಾಯ್ತು ಅಟ್ ದಿ ಎಂಡ್ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಸರ್, ಈಗ ಹೋರಾಟ ಹಿನ್ನಡೆ ಆಗೋಯ್ತು ಬಿಡಿ, ಹೇಳಿಕೆಯಿಂದ ಹಿನ್ನಡೆ ಆಗ್ತಾ ಇಲ್ಲ, ಹೋರಾಟ ಆಲ್ರೆಡಿ ಹಿನ್ನಡೆ ಆಗೋಯ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಥರದ ಆ ಥರದ ನಿರ್ಧಾರನ ಮಾನ್ಯ ರಾಜ್ಯಾಧ್ಯಕ್ಷರು ತಗೊಳ್ಬಾರ್ದಾಗಿತ್ತು, ಬಿಡಬೇಕಾಗಿತ್ತು, ಇನ್ನೂ ಬಾರ್ಗೇನಿಂಗ್ ನಡಿಬೇಕಾಗಿತ್ತು ಸರ್ಕಾರದ ಮುಂದೆ. 25% ನಾವು ಮಧ್ಯಂತರ ಪರಿಹಾರ ತಗೋಬೋದಾಗಿತ್ತು, ಮುಖ್ಯಮಂತ್ರಿಗಳ ಜೊತೆಲಿ ಇನ್ನೂ ಚರ್ಚೆ ನಡೆಸಬೇಕಾಗಿತ್ತು. ಮತ್ತು NPS ಅನ್ನುವಂಥ ವಿಚಾರ ಏನಿದೆ, ಅದನ್ನು ಈ 5 ರಾಜ್ಯಗಳಲ್ಲಿ ಆದ ರೀತಿಯಲ್ಲಿ ಇಲ್ಲೂ ಒಂದು ಆದೇಶ ಹೊರಡಿಸಿ, ಅಲ್ಲಿ ಏನು ಲೀಗಲ್ ಬ್ಯಾಟಲ್ ನಡೀತಿದೆಯೋ ಇಲ್ಲೂ ನಡೀಲಿ ಅನ್ನುವಂಥದ್ದು ನನ್ನ ವಾದ ಆಗಿತ್ತು.
ಅದು ಬಿಟ್ಟು ಸುಮ್ಮನೆ ಬೇರೆ ಏನೋ ಮಾತಾಡಬಾರ್ದು ಸರ್. ಇಲ್ಲ ಸರ್, ಯಾವ ಥರದ್ದೇನೂ ಇಲ್ಲ. ಅಭಿಪ್ರಾಯಗಳ ಭೇದ ಇದೆ, ಅಭಿಪ್ರಾಯಗಳ ಭೇದ ಇದೆ. ಏನು ಇವತ್ತು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಮ್ಮ ವಿರೋಧ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.